ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ತಿಂಗಳಾಗಿದೆ ಈ ಎರಡು ತಿಂಗಳ ಅವಧಿಯಲ್ಲೇ ಸುಮಾರು ಐನೂರು ಕೋಟಿ ರೂಪಾಯಿ ವರ್ಗಾವಣೆ ದಂಧೆ ಆಗಿದೆ ಅಂತ ಮಹತ್ವದ ಒಂದು ಬಾಂಬನ್ನು ಸಿಡಿಸಿದರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಇದರಲ್ಲೂ ಕೂಡ ವಿಶೇಷವಾಗಿ ಕೃಷಿ ಇಲಾಖೆಯಲ್ಲಿ ನೂರ ಮೂವತ್ತು ಕೋಟಿ ರೂಪಾಯಿ ಅವ್ಯವಹಾರ ಅಕ್ರಮ ದಂಧೆ ಆಗಿದೆ ವರ್ಗಾವಣೆ ವಿಚಾರವಾಗಿ ಅಂತ ಆರೋಪವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಾಜಿ ಸಿ ಎಂ ಕುಮಾರಸ್ವಾಮಿ ಹೊಸ ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೀತಾ ಇದೆ ನಾನೊಬ್ಬ ಅಧಿಕಾರಿಯನ್ನು ಮಾತನಾಡಿಸಿದೆ ಅವರು ಕಳೆದೆರಡು ತಿಂಗಳಲ್ಲಿ ಏನಿಲ್ಲವೆಂದರೂ ಐನೂರು ಕೋಟಿಯಷ್ಟು ಅವ್ಯವಹಾರ ವರ್ಗಾವಣೆ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇಂಥ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂದರೆ ಜನಜೀವನವನ್ನು ಬೀದಿಗೆ ತರಬೇಕು ಅಂತ ಸರ್ಕಾರದವರು ನಿರ್ಧರಿಸಿದಾರಾ ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದರು ರಾಜ್ಯ ಸರ್ಕಾರದಲ್ಲಿ ಕೃಷಿ ಇಲಾಖೆ ಕಳೆದೆರಡು ತಿಂಗಳಲ್ಲಿ ನಾನು ಏನು ಸಾಧನೆ ಮಾಡಿದೆ ಅಂತ ಹೇಳಲಿ ಅಂತ ಸವಾಲು ಹಾಕಿದ ಕುಮಾರಸ್ವಾಮಿ ಅವರು ಕೃಷಿ ಇಲಾಖೆಯಲ್ಲಿ ಕೇವಲ ವರ್ಗಾವಣೆ ಹೆಗ್ಗಿಲ್ಲದೆ ಇಗ್ಗಿಲ್ಲದೆ ನಡೀತಾ ಇದೆ ಅಧಿಕಾರಿಗಳ ವರ್ಗಾವಣೆಗಾಗಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಕೀಳ್ಲಾಗ್ತಾ ಇದೆ ತಾವು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದ ಕೃಷಿ ಇಲಾಖೆ ವರ್ಗಾವಣೆ ದರ ಪಟ್ಟಿಯು ನೂರ ಮೂವತ್ತು ಕೋಟಿಗಳದ್ದು ಅಂತ ತಿಳಿಸಿದರು ಇದೇ ಕೃಷಿ ಇಲಾಖೆಯ ಸಾಧನೆ ಅಂತ ಕುಮಾರಸ್ವಾಮಿಯವರು ಟೀಕೆ ಮಾಡಿದರು ನಾನು ಏನಾದರೂ ಆರೋಪ ಮಾಡಿದ್ರೆ ಸಾಕ್ಷಿ ಕೊಡಿ ಅಂತ ಸರ್ಕಾರವರು ಕೇಳ್ತಾರೆ ನಾನು ಆ ಅಧಿಕಾರಿ ಹೇಳಿದ ಮಾತನ್ನು ಹೇಳ್ತಾ ಇದ್ದೇನೆ ಪಾಪ ಅವರಾದರೂ ಪ್ರತಿಯೊಂದಕ್ಕೆ ಹೇಗೆ ಸಾಕ್ಷಿ ಇಡಬಲ್ಲರು ಹೇಳಿ ಅಂತ ಕುಮಾರಸ್ವಾಮಿಯವರು ವ್ಯಂಗ್ಯ ಆಡಿದ್ರು ನನ್ನ ಸರ್ಕಾರದ ಅವಧಿಯಲ್ಲಿ ಇಂಥ ಹಗರಣಗಳು ನಡೆದಿಲ್ಲ ಆಗೇನಾದರೂ ನಡೆದಿರೋದನ್ನ ಸಾಬೀತು ಮಾಡಿದ್ರೆ ನಾನು ರಾಜಕೀಯವಾಗಿ ನಿವೃತ್ತಿಯನ್ನು ಪಡಿತೀನಿ ಅಂತ ಕುಮಾರಸ್ವಾಮಿಯವರು ಸವಾಲನ್ನು ಹಾಕಿದ್ರು ಸೊ ಮೊದಲ ದಿನದಿಂದ ಕೂಡ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ ಒಂದು ಕೋಟಿ ಐದು ಕೋಟಿ ಹತ್ತು ಕೋಟಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಅಂತ ಅವರು ಆರೋಪ ಮಾಡಿದರು ಈ ಆರೋಪವನ್ನು ಈಗ ಕಂಟಿನ್ಯೂ ಮಾಡ್ತಾಯಿದ್ದಾರೆ ಪೆನ್ ಡ್ರೈವ್ ಎಲ್ಲ ತೋರಿಸಿದ್ರು ಗೊತ್ತಿಲ್ಲ ಪೆನ್ ಡ್ರೈವ್ ಯಾವಾಗ ಪಬ್ಲಿಷ್ ಮಾಡ್ತಾರೆ ಅಥವಾ ಬಿಡುಗಡೆ ಮಾಡ್ತಾರೆ ಅಂತ ನೋಡ ರೇಟ್ ಕಾರ್ಡ್ ಬೇರೆ ಹೇಳಿದರು ರೇಟ್ ಕಾರ್ಡ್ ಈಗಾಗಲೇ ಗೊತ್ತಾಗಿದೆ ಎಲ್ಲರಿಗೂ ಕೂಡ ಅವರ ಮಾತನ್ನು ಎಷ್ಟು ಸೀರಿಯಸ್ ತಗೊಬೇಕು ಕಾಂಗ್ರೆಸ್ನವರ ತಿರುಗೇಟ್ ಏನಾಗಿರ್ಬೋದು ಇದಕ್ಕೆ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆ ಬಗ್ಗೆ ಮಾತನಾಡಿ ಇವೆಲ್ಲವೂ ಚರ್ಚೆ ಆಗ್ತಾ ಇದೆ ಒಟ್ಟಿನಲ್ಲಿ ಅವರು ವಿಪಕ್ಷ ನಾಯಕರಂತೆ ಸಿಗಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಟ್ ಯಾವುದಕ್ಕೂ ಕೂಡ ದಾಖಲೆಗಳಿಲ್ಲ ನೋಡ ಮುಂದಿನ ದಿನದಲ್ಲಿ ಇದು ಯಾವ ಹಂತಕ್ಕೆ ಬರುತ್ತೆ ಅಂತ ಇನ್ನು